ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಈಗ ಹೆಡ್ಲೈನ್ಸ್. ಸತೀಶ್ ಹಗರಣ ಏನು ಅಂತ ನನಗೆ ಗೊತ್ತಿದೆ, ಹೇಳಿದರೆ ನಮ್ಮ ಕುಟುಂಬದ ಮರ್ಯಾದೆಗೆ ಧಕ್ಕೆ ಬರುತ್ತೆ ಅಂತ ಸುಮ್ಮನಿದ್ದೇನೆ. ಗೋವಾದಲ್ಲಿ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ. ಬೆಳಗಾವಿ ಜಿಲ್ಲೆಯ ಮೂರು ಮತಕ್ಷೇತ್ರದಲ್ಲಿ ಅಕ್ಟೋಬರ್ 21ರಂದು ಉಪಚುನಾವಣೆ. ಇಂದಿನಿಂದ ನೀತಿ ಸಂಹಿತೆ ಜಾರಿಯಾಗಿದೆ. ಸೋಮವಾರ ಅಧಿಸೂಚನೆ ಹೊರಡಿಸಲಾಗುವುದು. ಚುನಾವಣಾಧಿಕಾರಿ ಡಾಕ್ಟರ್ ಎಸ್ ಪಿ ಬೊಮ್ಮನಹಳ್ಳಿ. ಪ್ರವಾಹವಾಗಿ ಒಂದೂವರೆ ತಿಂಗಳಾದರೂ ಸಂತ್ರಸ್ತರ ಗೋಳಾಟ. ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಗದೆ ಜನರ ಪರದಾಟ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಅಥಣಿ ತಾಲೂಕಿನ ಜನರ ಶಾಪ. ಈಗ ವಾರ್ತೆಗಳ ವಿವರ. ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡುವುದನ್ನು ತಡೆಗಟ್ಟಲು ಡಿಎಸ್ಎಸ್ನಿಂದ ಹರಿಹರದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಫಕೀರಸ್ವಾಮಿ ಮಠದಿಂದ ಪ್ರತಿಭಟನಾ ಜಾಥಾ ನಡೆಸಿ ತಹಸೀಲ್ದಾರ್ ರೆಹಾನ್ ಪಾಷಾ ಅವರಿಗೆ ಮನವಿ ಅರ್ಪಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಜೆಜಿ ನಾಗೇಶ್, ಅಂಜಿನಪ್ಪ, ನವೀನ್, ಹಾಲೇಶ್, ಅನೇಕ ದಲಿತ ಮುಖಂಡರು ಭಾಗವಹಿಸಿದ್ದರು. ಅಥಣಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಶಿಕ್ಷಣದ ಅಗತ್ಯ ವಸ್ತುಗಳನ್ನು ಧಾರವಾಡದ ಜಿಲ್ಲಾ ಸಮನ್ವಯ ಅಧಿಕಾರಿ ಮಹಾದೇವ್ ಹುಲಗುಜ್ಜಿ ವಿತರಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿರ್ಹಟ್ಟಿ ಗ್ರಾಮದಲ್ಲಿ ತಾವು ಓದಿದ ಶಾಲೆ ಪ್ರವಾಹದಲ್ಲಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಾಲಾ ಪಠ್ಯಪುಸ್ತಕ ಹಾನಿಯಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕುಂಠಿತವಾಗಬಾರದೆಂದು ಮಕ್ಕಳಿಗೆ 1ರಿಂದ 10ನೇ ತರಗತಿಯವರೆಗೆ ಓದುತ್ತಿರುವ ಮಕ್ಕಳಿಗೆ ಸುಮಾರು 500 ಶಾಲಾ ಬ್ಯಾಗ್ ಹಾಗೂ ನೋಟ್ಬುಕ್, ಕಂಪಾಸ್, ಪೆನ್ ಸಲಕರಣೆಗಳನ್ನು ನೀಡಿದರು. ಮಹಾದೇವ್ ಹುಲಗುಜ್ಜಿ ಅವರು, ನಾನು ಕಲಿತ ಶಾಲೆ ಹಾಗೂ ನನ್ನ ಊರಿಗೆ ಏನಾದರೂ ಮಹತ್ವದ ಕೊಡುಗೆಯನ್ನು ಕೊಡಬೇಕು, ಅದರ ಜೊತೆಗೆ ಎಸ್ಎಸ್ಎಲ್ಸಿ ಪ್ರಥಮ ಸ್ಥಾನ ಪಡೆದರೆ 20,000, ದ್ವಿತೀಯ ಸ್ಥಾನ ಪಡೆದರೆ 10,000, ತೃತೀಯ ಸ್ಥಾನ ಪಡೆದರೆ 5,000 ಬಹುಮಾನ ಕೂಡ ತಮ್ಮ ತಂದೆ ಅಣ್ಣಪ್ಪ, ತಾಯಿ ಯಮನವ್ವ ಹಲಗಜ್ಜಿ ಇವರ ಸ್ಮರಣಾರ್ಥ ಘೋಷಣೆ ಮಾಡಿದರು. ಇದು ಪ್ರತಿ ವರ್ಷ ಕೊಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಬಾಳಸಾಹೇಬ್, ಪರಪ್ಪ, ಗಿರಪ್ಪ, ನಿಂಗಪ್ಪ, ನಂದೇಶ್ವರ್, ಭೀಮರಾಯ್ ಬಡದಾಳ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಣಪತಿ ಚುಬುಚಿ ಸೇರಿದಂತೆ ಅನೇಕರು ಇದ್ದರು. ನಾನು ಗ್ರಾಮಸ್ಥರಲ್ಲಿ ಎಲ್ಲ ಬಹಳ ಜನ ಬಂದಿದ್ರಿ. ಬಹಳ ಒಂದು ದೊಡ್ಡ ಕಲ್ಪನೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಶಿಕ್ಷಣ ಅಂದ್ರೆ ಅದು ಸಂಪೂರ್ಣವಾಗಿ ಸರ್ಕಾರದ ಜವಾಬ್ದಾರಿ ಅಂತ ಆಗಿದೆ. ಈ ಮಕ್ಕಳು ಚೆನ್ನಾಗಿ ಓದಿದ್ರೆ, ಇವೆಲ್ಲ ನಿಮ್ಮೂರ ಮಕ್ಕಳು, ನಿಮ್ಮೂರ ಕುಡಿಗಳು, ಇವೆಲ್ಲ ಹುಲಗೆಜ್ಜೆ ಎತ್ತವರಷ್ಟೇನೆ ಅಲ್ಲ, ನನ್ನಂತ ಕಮಿಷನರು ಅಲ್ಲ, ನಮ್ಮನ್ನ ಮೀರಿಸದಷ್ಟು ಬೆಳೆಯುವಂತ ಶಕ್ತಿ ಮಕ್ಕಳಲ್ಲಿದೆ. ಉತ್ತಮ ವಿಚಾರಗಳನ್ನು ಕೊಟ್ಟರೆ, ಉತ್ತಮ ಕನಸುಗಳನ್ನ ಮಕ್ಕಳಿಗೆ ನಾವು ಅವರ ಮನಸ್ಸಿನಲ್ಲಿ ಬಿತ್ತಿದ್ರೆ, ನಮ್ಮ ಮಕ್ಕಳು ಈ ರಾಷ್ಟ್ರವನ್ನ ಆಳುವಂತ ನಾಯಕರು ಆಗ್ತಾರೆ ಅನ್ನೋದ್ರಲ್ಲಿ ಯಾವ ಸಂದೇಹ ಇಲ್ಲ. ಇವರೆಲ್ಲ ನಾವು ಒಪ್ಪಲಿ ಬಿಡ್ಲಿ, ನಮ್ಮ ನಾಯಕರು ಇವರೆಲ್ಲ. ಚಿಕ್ಕೋಡಿಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಷ್ಟ್ರೀಯ ಏಕತಾ ಅಭಿಯಾನ, ಒಂದು ದೇಶ ಒಂದು ಸಂವಿಧಾನ ಜನಜಾಗೃತಿ ಸಭೆ ನಡೆಯಿತು. ವಿಧಿ 370 ರದ್ದತಿ ಐತಿಹಾಸಿಕ ತಪ್ಪಿನ ತಿದ್ದುಪಡಿ ಕುರಿತಾದ ವಿಚಾರ ಸಂಕಿರಣ ಸಭೆಯನ್ನ ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಬಸವಪ್ರಸಾದ್ ಜೊಲ್ಲೆ ಅವರು ಅತಿಥಿಗಳೊಂದಿಗೆ ಸಸಿಗೆ ನೀರೆರೆಯುವ ಮುಖಾಂತರ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ತೇಜಸ್ವಿ ಸೂರ್ಯ ಹಾಗೂ ಬೆಳಗಾವಿಯ ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್ ಅವರು ರಾಷ್ಟ್ರೀಯ ಏಕತಾ ಅಭಿಯಾನದ ಕುರಿತು ತಮ್ಮ ವಿಚಾರವನ್ನ ಮಂಡಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶಶಿಕಾಂತ್ ನಾಯಕ್, ಕೆಎಲ್ಇ ಪ್ರಾಚಾರ್ಯರು, ಚಿಕ್ಕೋಡಿಯ ನ್ಯಾಯವಾದಿ ಸಂಘಗಳ ಅಧ್ಯಕ್ಷರು, ಪಕ್ಷದ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಪೂರ್ವ ತಯಾರಿ ಮಾಡದೆ ವಿದ್ಯಾರ್ಥಿಗಳು ಬಿಸಿಲಲ್ಲಿ ಬಳುವಂತಾದ ಸ್ಥಿತಿ ಅಥಣಿಯಲ್ಲಿ ಕಂಡುಬಂತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಕಾಟಾಚಾರಕ್ಕೆ ಎಂಬಂತೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಯಾವುದೇ ಪೂರ್ವ ತಯಾರಿ ಮಾಡದೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೇವಲ ಅತಿಥಿಗಳಿಗೆ ಮಾತ್ರ ಶಾಮಿಯನ್ನು ಹಾಕಿ ನೆರಳಿನ ವ್ಯವಸ್ಥೆ ಮಾಡಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಬಂದ ತಾಲೂಕಿನ ಎಲ್ಲಾ ಶಾಲೆಯ ಮಕ್ಕಳನ್ನು ಬಿಸಿಲಲ್ಲಿ ಕುಳ್ಳಿರಿಸಿ ಅಮಾನವೀಯತೆ ಮೆರೆದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಾಲೂಕಿನ ವಿವಿಧ ಹಳ್ಳಿಯ ಶಾಲೆಯಿಂದ ಬಂದ ವಿದ್ಯಾರ್ಥಿಗಳಿಗೆ ಅಲ್ಪಾಹಾರ ಮತ್ತು ಊಟದ ವ್ಯವಸ್ಥೆ ಮಾಡದೆ ಶಿಕ್ಷಕರು ಮತ್ತು ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳು ಮಾತ್ರ ಹೊಟ್ಟೆ ತುಂಬಿಸಿಕೊಂಡು ಹೋದ ಪ್ರಸಂಗ ನಡೆದಿದೆ. ಹಾಗೂ ಶಿಕ್ಷಕರು ಕೂಡ ವೈಯಕ್ತಿಕವಾಗಿ ನನ್ನ ಪರವಾಗಿ ತುಂಬಿರೋದು ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಅದೇ ರೀತಿ ನಮ್ಮ ತಾಲೂಕು ಪಂಚಾಯತ್ ಕಾರ್ಯ ಅಧಿಕಾರಿಗಳಂತ ಮುಖ್ಯ ಗುರುಗಳನ್ನ, ಗುರುಮಾತೆಯರನ್ನ. ಬೆಳಗಾವಿ ನಗರದ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಂಚಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಆರ್ ಆರ್ ಪಾಟೀಲ್ ಅವರಿಂದ ಸಂಚಾರಿ ನಿಯಮದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು.
ಬೆಳಗಾವಿ ನಗರದ ಉತ್ತರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ನಗರದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಗಮದ ಕುರಿತು ಸಂಚಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಆರ್ಆರ್ ಪಾಟೀಲ್ ಸಂಚಾರಿ ನಿಯಮ ಮತ್ತು ವಾಹನ ಚಾಲನೆಯ ಬಗ್ಗೆ ಜಾಗೃತಿ ಮೂಡಿಸಿದರು. ಹೊಸದಾಗಿ ಜಾರಿಗೆ ಬಂದ ಭಾರತೀಯ ವಾಹನ ಕಾಯ್ದೆಯ ನಿಯಮಗಳು ಮತ್ತು ದಂಡಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿ ಅಪ್ರಾಪ್ತ ವಯಸ್ಸಿನವರು ವಾಹನ ಚಲಾಯಿಸದಂತೆ ಕಡ್ಡಾಯವಾಗಿ ಹೆಲ್ಮೆಟ್ ಬಳಕೆ ಮತ್ತು ಬೈಕ್ ಮೇಲೆ ಮೂವರು ಜನರು ಸವಾರಿ ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಾಲನೆ ಮಾಡುವುದು ರಸ್ತೆ ನಿಯಮಗಳನ್ನು ಪಾಲಿಸದೆ ಅತಿ ವೇಗವಾಗಿ ಹೋಗುವುದು ಮತ್ತು ಸಿಗ್ನಲ್ಗಳನ್ನು ಜಂಪ್ ಮಾಡುವುದು ಇವೆಲ್ಲವೂ ಸಂಚಾರ ನಿಯಮ ಉಲ್ಲಂಘನೆಯಾಗುತ್ತದೆ ಮತ್ತು ಸುರಕ್ಷತೆಗಾಗಿ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕು ಇಲ್ಲದೆ ಹೋದರೆ ಹೊಸ ನಿಯಮದಡಿ ಅಪರಾಧ ದಂಡ ತರಬೇಕಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು. ಏನಾದರೂ ಅಪಘಾತ ಆದ್ರೆ ಅಪಘಾತ ಮಾಡಿದವರಿಗೆ ಮತ್ತು ಅವ್ರು ಯಾರಿಗೆ ಅಪಘಾತ ಮಾಡಿರ್ತಾರಲ್ಲ ಅವ್ರಿಗೆ ಏನಾದರೂ ಕೈಕಾಲು ಮುರಿದ್ರೆ ಇಂಜುರಿ ಆದ್ರೆ ಡೆತ್ ಆದ್ರೆ ಅವರನ್ನ ನೋಡ್ಕೊಳಿಕ್ ಬೇಕಲ್ಲ, ಅದಕ್ಕೆ ಕಂಪನಿ ಅವರು ದುಡ್ಡು ಕೊಡ್ತಾರೆ, ಅದಕ್ಕೆ ವಿಮೆ ಅಂತಾರೆ. ಅದನ್ನ ವಿಮೆ ಮಾಡಿಸಿರ್ಬೇಕು ಕಡ್ಡಾಯವಾಗಿ. ಚಾಲನ ಪತ್ರ ಆಯ್ತು, ವಿಮೆ ಆಯ್ತು, ಆಮೇಲೆ ಗಾಡಿಯನ್ನ ಪಾಸಿಂಗ್ ಮಾಡಿಸಿರ್ಬೇಕು. ಪಾಸಿಂಗ್ ಅಂದ್ರೆ ಫಿಟ್ನೆಸ್ ಇರುವ ಗಾಡಿ ಓಡಿಸ್ಲಿಕ್ಕೆ, ಗಾಡಿ ಕಂಡೀಷನ್ ಸರಿ ಬೇಕಲ್ಲ. ಕೆಲವರು ಏನ್ ಮಾಡ್ತಾರೆ, ಸೈಲೆನ್ಸರ್ ಎಲ್ಲ ಮೇಲ್ ಮಾಡಿರ್ತಾರೆ, ಸಂಚಾರ ನಿಯಮ ಉಲ್ಲಂಘಿಸಿದರೆ ಸಾರ್ವಜನಿಕರಿಗೆ ದಂಡ ಹಾಕುವ ಪೊಲೀಸರು ಅಧಿಕಾರಿಗಳು ತಪ್ಪು ಮಾಡಿದರೆ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತಿದ್ದಾರೆ. ಎಲ್ಲರಿಗೂ ಒಂದೇ ಎಂದು ಹೇಳುವ ಕಾನೂನಿನಲ್ಲಿಯೂ ತಾರತಮ್ಯ ನಡೆಯುತ್ತಿದೆ. ಪಾರದರ್ಶಕ ಆಡಳಿತಕ್ಕಾಗಿ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕೆಂದು ರಾಷ್ಟೀಯ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ಅಪರಾಧ ತಡೆ ಆಯೋಗದಿಂದ ಉತ್ತರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಮನವಿ ಸಲ್ಲಿಸಿದರು. ಸಂಚಾರಿ ನಿಯಮಗಳು ಎಲ್ಲರಿಗೂ ಒಂದೇ ಆಗಿದ್ದರೂ ಅಧಿಕಾರಿಗಳು ನಿಯಮ ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಸಂಚಾರಿ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಮಹಾನಗರ ಪಾಲಿಕೆಯ ವಾಹನವು ನಗರದಲ್ಲಿ ರಸ್ತೆಯ ಮಧ್ಯದಲ್ಲಿ ಸುಮಾರು 1 ಗಂಟೆಯವರೆಗೆ ನಿಂತಿದ್ದು ರಸ್ತೆ ನಿಯಮವನ್ನು ಉಲ್ಲಂಘನೆ ಮಾಡಿದೆ. ಆದರೂ ಸಂಚಾರಿ ಪೊಲೀಸರು ವಾಹನ ಚಾಲಕನ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಾನೂನುಗಳು ಸಾರ್ವಜನಿಕರಿಗೊಂದು, ಸರ್ಕಾರಿ ನೌಕರಿಗೊಂದು ಆಗಬಾರದು. ಕೂಡಲೇ ಸಂಚಾರಿ ಪೊಲೀಸ್ ಇಲಾಖೆ ವಾಹನ ಚಾಲಕನ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ಪಿಟಗಿ ಮಾತನಾಡಿ, ಸಾಯಂಕಾಲ ಮಹಾನಗರ ಪಾಲಿಕೆಯ ವಾಹನವು ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ದು ಅದರ ಕುರಿತು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು, ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಷ್ಟ್ರೀಯ ಮಾನವ ಹಕ್ಕುಗಳು ಹಾಗೂ ರಕ್ಷಣೆ ಹಾಗೂ ಭ್ರಷ್ಟಾಚಾರ ಅಪರಾಧ ತಡೆ ಆಯೋಗ ದೆಹಲಿ ಬೆಳಗಾವಿ ಜಿಲ್ಲಾ ಸದಸ್ಯರಾದ ನಾವು ನಿನ್ನೆ 29/2019 ಸಾಯಂಕಾಲ 5 ಗಂಟೆಗೆ K22D 25449 ಮಹಾನಗರ ಪಾಲಿಕೆ ವಾಹನವಾದಂಥದ್ದು ಇದು ನಿನ್ನೆ ರಸ್ತೆ ನಿಯಮವನ್ನು ಉಲ್ಲಂಘನೆ ಮಾಡಿದ. ಅದಕ್ಕಾಗಿ ನಿನ್ನೆ ನಾವು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ದಲ್ಲಿ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ಇವರು ಅದರ ಬಗ್ಗೆ ಆ್ಯಕ್ಷನ್ ತಗೊಂಡಿಲ್ಲ. ಹಾಗೂ ಇವರು ಏನು ಹೇಳ್ತಾರಪ್ಪ ಅಂತಂದ್ರೆ ಮಹಾನಗರ ಪಾಲಿಕೆಗೆ ಹೋಗಿ ಅವರಿಗೆ ಕಂಪ್ಲೇಂಟ್ ಕೊಟ್ಟು. ಅಂಗನವಾಡಿ ಕಾರ್ಯಕರ್ತರನ್ನ ಚುನಾವಣೆಯ ಬಿಎಲ್ಒ ಕೆಲಸದಿಂದ ಮುಕ್ತಗೊಳಿಸಿ ಸ್ಮಾರ್ಟ್ಫೋನ್ ಬಳಕೆ ಮಾಡಲು ಬಾರದ ಕಾರ್ಯಕರ್ತರ ಕೆಲಸದ ಹೊರೆಯನ್ನು ಕಡಿಮೆ ಮಾಡಬೇಕೆಂದು ಬೆಳಗಾವಿಯ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಮಾಯಿಸಿದ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರ ಮೇಲೆ ಕೆಲಸದ ಹೊರೆ ಹೆಚ್ಚಾಗುತ್ತಲೇ ಇದೆ. ಇದೀಗ ಬೂತ್ ಲೆವೆಲ್ ಆಫೀಸರ್ ಕೆಲಸವನ್ನು ಸ್ಮಾರ್ಟ್ಫೋನ್ ಮೂಲಕ ಮಾಡಲು ಸರ್ಕಾರ ಹೇಳುತ್ತಿದೆ. ಸ್ಮಾರ್ಟ್ಫೋನ್ ಬಳಕೆ ಮಾಡಲು ಬಾರದ ಕಾರ್ಯಕರ್ತರಿಗೆ ಇದು ಹೊರೆಯಾಗಲಿದ್ದು ಮಾತೃಪೂರ್ಣ ಮಾತೃವೃಂದನ ಸೇರಿದಂತೆ ಹಲವಾರು ಯೋಜನೆಗಳನ್ನು ನಾವೇ ನಿಭಾಯಿಸುತ್ತಿರುವುದರಿಂದ ಈ ಕೆಲಸಕ್ಕಾಗಿ ಬೇರೆ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಬೇಕು ಮತ್ತು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿದ 1,500 ರೂಪಾಯಿ ಹೆಚ್ಚುವರಿ ಹಣವನ್ನು ಅಂಗನವಾಡಿ ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೂ ಅಂಗನವಾಡಿ ಕೇಂದ್ರದಲ್ಲಿ ಜಾರಿಯಿರುವ ಮಾತೃಪೂರ್ಣ ಯೋಜನೆಯನ್ನು ರದ್ದುಪಡಿಸಿ ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ನೀಡುವ ಧಾನ್ಯಗಳನ್ನು ಮನೆಗಳಿಗೆ ವಿತರಣೆ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕೆಲಸದ ಅವಧಿಯಲ್ಲಿ ಹೊರತುಪಡಿಸಿ ಅಧಿಕಾರಿಗಳು ಸೂಚಿಸುವ ಹೆಚ್ಚುವರಿ ಕೆಲಸವನ್ನು ರದ್ದು ಮಾಡಬೇಕು ಹಾಗೂ ಪ್ರತಿ ತಿಂಗಳು 5ನೇ ತಾರೀಕಿನಂದು ಗೌರವಧನ ಹಾಗೂ ಅಂಗನವಾಡಿ ಕಟ್ಟಡ ಬಾಡಿಗೆ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು. ಬಳಿಕ ಜಿಲ್ಲಾಧ್ಯಕ್ಷೆ ಮೀನಾಕ್ಷಿ ಕೊಟಗಿ ಮಾತನಾಡಿ, 10ನೇ ತರಗತಿಯ ಮೇಲೆ ನೇಮಕವಾದ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ಫೋನ್ ಬಳಕೆ ಕಷ್ಟಕರವಾಗುತ್ತದೆ ಮತ್ತು ಕಡಿಮೆ ಸಂಬಳದಲ್ಲಿ ಅದನ್ನು ಖರೀದಿಸಲು ಕಷ್ಟಕರವಾಗಿದ್ದು ಬಿಎಲ್ಒ ಕೆಲಸಕ್ಕೆ ಬೇರೆ ಅಭ್ಯರ್ಥಿಗಳನ್ನು ನೇಮಕ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಾದ ಯಲ್ಲುಬಾಯಿ, ಲತಾ, ಶೋಭಾ, ಸವಿತಾ ಡಿಗ್ರೆ ಸೇರಿದಂತೆ ಅನೇಕರು ಇದ್ದರು. ಸ್ಮಾರ್ಟ್ಫೋನ್ದಾಗ ನಮ್ಗೆ ಅದನ್ನ ಮಾಡ್ಲಿಕ್ಕೆ ಇದನ್ನು ಮಾಡಕತ್ತಾರ ರೀ, ಟ್ರೈನಿಂಗ್ ಕೊಡಕತ್ತು. ನಮ್ಮ ಮೊಬೈಲ್ ನಮ್ಮ ಹತ್ರ ಯಾರು ಸ್ಮಾರ್ಟ್ಫೋನ್ ಇಲ್ಲ, ಅದೊಂದು ನಮ್ಮ ಮೊಬೈಲ್ ಆ್ಯಪ್ ಅನ್ನೋದು ನಮ್ಗೆ ಏನು ಮಾಡೋಕ್ಕದು ಬರುದಿಲ್ಲ. ಅದ್ರ ಸಲುವಾಗಿ ನಮ್ಗೆ ಏನು ಮಾಡಬೇಕು, ಮೊಬೈಲ್ದಾಗಿಂದ ನಮಗೆ ಬಿಟ್ಟು ಮೊದಲು ಏನು ಮೇನೆ ಇತ್ತು ಆ ಟೈಪ್ ನಮ್ಗೆ ಏನರ ಮೇನೆ ಇತ್ತು ಅಂದ್ರೆ ನಾವು ಇನ್ನೂ ಆದ್ರೂ ಮಾಡಿಕೊಡ್ತೇವೆ ಅಂತ ಅದಕ್ಕೆ ಹೇಳ್ತೇವೆ. ಆದ್ರೆ ಮೊಬೈಲ್ ಆ್ಯಪ್ ನಮಗೆ ಬರೋದಿಲ್ಲ, ಮೊಬೈಲ್ದಿಂದ ಅದನ್ನು ತೆಗೆದು ಹಾಕಬೇಕು. ಆದಷ್ಟು ಮಟ್ಟಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಕೆಲಸದ ಒತ್ತಡ ಮಾತೃಪೂರ್ಣ ಯೋಜನೆ, ಮಾತೃವಂದನಾ ಯೋಜನೆ, ಮಾತೋಶ್ರೀ ಯೋಜನೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರ ಪರಿಹಾರಕ್ಕೆ ಆಗ್ರಹಿಸಿ ಜಮಖಂಡಿಯಿಂದ ಬೆಳಗಾವಿವರೆಗೆ ಪಾದಯಾತ್ರೆ ನಡೆಸಲಾಯಿತು.
ಜಮಖಂಡಿ ಮತಕ್ಷೇತ್ರದ ಶಾಸಕರಾದ ಆನಂದ ಸಿದ್ದು ನ್ಯಾಮೇಗೌಡ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ದ ಪಾದಯಾತ್ರೆ ಮೂಲಕ ಹಳೆ ತಹಸೀಲ್ದಾರ್ ಕಚೇರಿಯಿಂದ ಹನುಮಾನ್ ಚೌಕ್, ಥಿಯೇಟರ್ ಚೌಕ್ ಮತ್ತು ಅಶೋಕ್ ವೃತ್ತದ ಮೂಲಕ ಹಾದು ದೇಸಾಯಿ ವೃತ್ತದಲ್ಲಿ ತಲುಪಿ ಇದೇ ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಪಕ್ಷದ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಪಕ್ಷದ ಸರ್ಕಾರದ ವಿರುದ್ದ ಪ್ರತಿಭಟನೆ ಮಾಡಿದರು. ಬಹಳಷ್ಟು ತೊಂದರೆಯಲ್ಲಿರ್ತಕ್ಕಂಥದ್ದನ್ನು ನಾವು ನೀವು ನೋಡಿರ್ತಕ್ಕಂಥ ಸಂಗತಿ. ಪ್ರವಾಹ ಬಂದು ಹೋಗಿ ಸುಮಾರು 45-50 ದಿವಸಗಳಾದರೂ ಕೂಡ ಇವತ್ತಿನವರೆಗೆ ಆ ನಿರಾಶ್ರಿತರಿಗೆ ಬೆಳಗಾವಿಯ ಅಥಣಿಯಲ್ಲಿ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಶಾಖೆ ಸಿಬ್ಬಂದಿಗಳನ್ನು ಹಣ ಮರಳಿಸುವಂತೆ ಗ್ರಾಹಕರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಠೇವಣಿ ಹಣ ಮರಳಿಸದೆ ಸತಾಯಿಸುತ್ತಿದ್ದಾರೆಂದು ಠೇವಣಿದಾರರು ಅಥಣಿ ಪಟ್ಟಣದ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಶಾಖೆ ಸಿಬ್ಬಂದಿಗಳನ್ನು ಹಣ ಮರಳಿಸುವಂತೆ ಠೇವಣಿದಾರರ ಸಮಸ್ಯೆ ಯಾವುದೇ ಇದ್ದರೂ ಅವರು ತಡೆಗಳಿಸಿಕೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಗೋಕಾಕ್ ಕ್ಷೇತ್ರದ ಮರುಚುನಾವಣೆಯಲ್ಲಿ ಜನಾಭಿಪ್ರಾಯದ ಮೇರೆಗೆ ಚುನಾವಣೆಗೆ ಸ್ಪರ್ಧಿಸುವುದರ ಕುರಿತು ಮುಂದಿನ ಹೆಜ್ಜೆ ಇಡಲಿದ್ದೇನೆಂದು ನನ್ನ ಕೊನೆ ನಿರ್ಣಯವನ್ನು 29 ತಿಳಿಸುತ್ತೇನೆಂದು ಬಿಜೆಪಿ ಮುಖಂಡ ಹಾಗೂ ಟಿಕೆಟ್ ಆಕಾಂಕ್ಷಿ ಅಶೋಕ್ ಪೂಜಾರಿ ಹೇಳಿದ್ದಾರೆ. ಅನರ್ಹ ಶಾಸಕರ 15 ಕ್ಷೇತ್ರಗಳಿಗೆ ಮರುಚುನಾವಣೆ ದಿನಾಂಕ ನಿಗದಿಯಾಗುತ್ತಿದ್ದಂತೆ ಗೋಕಾಕ್ ಕ್ಷೇತ್ರದಲ್ಲಿ ಚುನಾವಣೆಯ ಕಾವು ಹೆಚ್ಚಾಗಿದೆ. ಈ ಬಾರಿ ಬಿಜೆಪಿಯಿಂದ ಯಾರು ಕಣಕ್ಕಿಳಿತಾರೆ ಎನ್ನುವುದು ಒಂದು ದೊಡ್ಡ ಪ್ರಶ್ನೆಯಾಗಿದ್ದು, ಈ ಕುರಿತು ಮಾತನಾಡಿದ ಅಶೋಕ್ ಪೂಜಾರಿ, ಈಗಲೂ ನಾನು ಬಿಜೆಪಿಯ ಕಾರ್ಯಕರ್ತನಾಗಿದ್ದು ಚುನಾವಣೆಗೆ ಸ್ಪರ್ಧಿಸುವುದರ ಬಗ್ಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಎಂದು ಹೇಳಿದ್ದಾರೆ. ಕಳೆದ 3 ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದ ವ್ಯವಸ್ಥೆ ಬದಲಾವಣೆಗೆ ಹೊರಗೆ ಬಿಡಿದಂತ ನನ್ನ ಮೇಲೆ ಈ ಕ್ಷೇತ್ರದ ಮತದಾರರ ನಿರೀಕ್ಷೆ ಬಹು ದೊಡ್ಡ ಪ್ರಮಾಣದ ಇದೆ ಎನ್ನುವಂತ ಭಾವನೆ ನಂದು. ಅದಕ್ಕೆ ಪೂರಕವಾಗಿ ಸಹಿತ ನೂತನ ಎಪಿಎಂಸಿಯ ಅಧ್ಯಕ್ಷ ಐರ್ನಹಳ್ಳಿ ಮಲ್ಲೇಶ್ ಕಿಕ್ಕೇರಿ ಮಾರುಕಟ್ಟೆಗೆ ಭೇಟಿ ನೀಡಿದರು. ಕಿಕ್ಕೇರಿ ಕೃಷಿ ಮಾರುಕಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಿಕ್ಕೇರಿ ಎಂದರೆ ತೆಂಗಿನಕಾಯಿ ಪ್ರಸಿದ್ಧ. ಯಾವ ರೈತರು ಮಧ್ಯವರ್ತಿಗಳೊಂದಿಗೆ ವ್ಯವಹಾರ ಮಾಡುವುದನ್ನು ಬಿಟ್ಟು ನೇರ ವ್ಯಾಪಾರಸ್ಥರೊಂದಿಗೆ ವ್ಯವಹಾರ ಮಾಡುವಂತೆ ತಿಳಿಸಿದರು. ಅಲ್ಲದೆ ಕೃಷಿ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಅಲ್ಲದೆ ರೈತರಿಗೆ ಯಾವುದೇ ತೊಂದರೆ ಆದರೆ ನಮಗೆ ತಿಳಿಸುವಂತೆ ಶೀಘ್ರದಲ್ಲಿಯೇ ಮಂಡ್ಯ ಕಿಕ್ಕೇರಿ ಮಾರುಕಟ್ಟೆಯಲ್ಲಿ ಎಳೆನೀರು ಮಾರುಕಟ್ಟೆ ತೆರಲು ಪ್ರಾಮಾಣಿಕವಾಗಿ ನಮ್ಮ ಎಲ್ಲ ನಿರ್ದೇಶಕರು ಶ್ರಮಿಸುವುದಾಗಿ ತಿಳಿಸಿದರು. ಅತಿ ಹೆಚ್ಚು ತೆಂಗಿನಕಾಯಿ ವಹಿವಾಟು ಇಲ್ಲಿ ನಡೆಯುತ್ತೆ. ಅಲ್ಲಿ ನಮ್ಮ ರೈತರಿಗೆ ಹೇಳೋದು ನಾನು ಇಷ್ಟ, ದಲ್ಲಾಳಿಗಳಿಗೆ ನಾವೆಲ್ಲ ನಮ್ಮ ಏನು ನಮ್ಮ ಸರ್ವ ಸದಸ್ಯರಿರ್ತೀವಿ, ಆಡಳಿತ ಮಂಡಳಿರ್ತೀವಿ, ಅವ್ರಿಗೆ ಕಡಿವಾಣ ಹಾಕ್ತೀವಿ. ನೀವು ಹೆಚ್ಚೆತ್ತು ವ್ಯವಹಾರ ವಹಿವಾಟನ್ನ ನೀವು ಮಾಡಬೇಕು ಅಂತ ಈ ಮೂಲಕ ನಾನು ರೈತರಲ್ಲಿ ಮನವಿ ಮಾಡ್ಕೊತೀನಿ. ಮತ್ತೆ ಮಾರ್ಕೆಟ್ನೂ ಮಂಡ್ಯ ಕೆಆರ್ಪೇಟೆ ವಿಧಾನಸಭಾ ಉಪಚುನಾವಣೆಗೆ ದಿನಾಂಕ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಚಟುವಟಿಕೆಗಳು ಬಿರುಸುಗೊಂಡಿವೆ. ಸೆಪ್ಟೆಂಬರ್ 22ರ ಭಾನುವಾರ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಅಕ್ಟೋಬರ್ 21ರಂದು ಮತದಾನಕ್ಕೆ ದಿನಾಂಕ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚಟುವಟಿಕೆಗಳು ತೀವ್ರಗೊಂಡಿವೆ. ಕಾಂಗ್ರೆಸ್ ಪಕ್ಷದ ಏಕಮೇವ ನಾಯಕ, ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಪಟ್ಟಣದ ದೇವಮ್ಮ ಕೆಜೆ ಬೋರ್ಲಿಂಗೇಗೌಡ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಹಾಗೂ ಅಭಿಮಾನಿಗಳ ಸಭೆಯನ್ನು ಕರೆಯಲಿದ್ದಾರೆ ಎಂದು ತಿಳಿಸಿದರು. ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳನ್ನ ನಾಳೆ 11 ಗಂಟೆಗೆ ಕೆಆರ್ಪೇಟೆ ಟೌನಿನಲ್ಲಿ ಏನು ನಮ್ಮ ಈಶಣ್ಣನ ಚೌಟ್ರಿಯಲ್ಲಿ ಸಭೆ ಕರೆದಿದ್ದೀವಿ. ಕೆಬಿಬಿಎನ್ 24 ಸುದ್ದಿವಾಹಿನಿಯಿಂದ ಬೆಳಗಾವಿಯ ಜೈನ ಪದವಿ ವಿದ್ಯಾಲಯದಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮ ಪ್ರಾಮುಖ್ಯತೆಯ ಕುರಿತು ಉಪನ್ಯಾಸ ನೀಡಲಾಯಿತು. ಬೆಳಗಾವಿ ನಗರದ ಜೈನ ಪದವಿ ವಿದ್ಯಾಲಯದಲ್ಲಿ ಕೆಬಿಬಿಎನ್ 24 ಸುದ್ದಿವಾಹಿನಿಯಿಂದ ಪತ್ರಿಕೋದ್ಯಮದ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಯಿತು. ಪ್ರಸ್ತುತ ಸಮಾಜದಲ್ಲಿ ಪತ್ರಿಕೋದ್ಯಮದ ಪ್ರಾಮುಖ್ಯತೆ ಮತ್ತು ಪತ್ರಕರ್ತರ ಕಾರ್ಯ ಮತ್ತು ಜವಾಬ್ದಾರಿಗಳು ಹಾಗೂ ಪತ್ರಿಕೋದ್ಯಮದ ಬೆಳವಣಿಗೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಲಾಯಿತು. ಉಪನ್ಯಾಸದ ನಂತರ ವಿದ್ಯಾರ್ಥಿಗಳು ಪತ್ರಿಕೋದ್ಯಮದ ಬಗ್ಗೆ ಇರುವ ಗೊಂದಲಗಳನ್ನು ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಜೈನ ಪದವಿ ವಿದ್ಯಾಲಯದ ಉಪನ್ಯಾಸಕ ಕಿರಣ್ ಪಾಟೀಲ್ ಮಾತನಾಡಿ, ಉತ್ತರ ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ಬೆಳವಣಿಗೆ ಆಗುತ್ತಿರುವುದು ಸಂತೋಷದ ಸಂಗತಿ. ಕೆಬಿಬಿಎನ್ ವಾಹಿನಿಯು ನಮ್ಮ ಕಾಲೇಜಿನಲ್ಲಿ ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮದ ಬಗ್ಗೆ ಪ್ರೇರಣೆ ದೊರೆಯಲಿದೆ ಎಂದರು. ವಿಚಾರ ಸಂಕಿರಣದಲ್ಲಿ ಫ್ರಾಂಕ್ಲಿನ್, ಪ್ರಿಯಾ ಹಾಗೂ ಜೈನ ಪದವಿ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಗುಡ್ ಆಫ್ಟರ್ನೂನ್, ಮೈ ಸೆಲ್ಫ್ ಕಿರಣ್ ಪಾಟೀಲ್ ಫ್ರಾಮ್ ಜೈನ್ ಡಿಗ್ರಿ ಕಾಲೇಜ್.
KPPL media team has visited Gen Degree College today. It is a good thing. They are have initiated to start a media and journalism in the second capital of British Karnataka, that is Belgaum. It is a very good thing and it is an opportunity for the students to grab it and go for such a unique course. Good afternoon, everyone. Good afternoon, everyone. Good afternoon, everyone. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗಿ ತಾಲೂಕಿನ ದೇವರಹಿಪ್ಪರಿಗಿಯಿಂದ ತಾಳಿಕೋಟೆಗೆ ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಸ್ಥಳೀಯ ಶಾಸಕರಾದ ಸೋಮನಗೌಡ ಪಾಟೀಲ್ ಸಹಸ್ರನವರು ಕಂಡು ಕಾಣದಂತೆ ತಿರುಗಾಡುತ್ತಿದ್ದಾರೆ. ಚರಂಡಿ ನೀರು ಸಂಪೂರ್ಣ ರಸ್ತೆ ಮೇಲೆ ಹರಿದು ಹೋಗುವ ಕಾರಣ ಸಾರ್ವಜನಿಕರಿಗೆ ತಿರುಗಾಡಲು ತೊಂದರೆಯಾಗಿದೆ. ಅಧಿಕಾರಿಗಳು ಕೂಡ ಇತ್ತ ಕಡೆ ಗಮನಹರಿಸಿ ಸಾರ್ವಜನಿಕರಿಗೆ ತಿರುಗಾಡಲು ರಸ್ತೆ ಸುಧಾರಣೆ ಮಾಡಿಸಿಕೊಡಬೇಕೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ರಸ್ತೆ ರೀ ಇದು? ಶಾಸಕರು ಅದಾರ, ಸತ್ತಾರಲ್ಲಾಗತ್ತಾರ ಮಂದಿ. ಹನುಮಂತರ ಟಿಪ್ಪು ಸುಲ್ತಾನ ಸರ್ಕಲ್ ತನ ಇಲ್ಲಿ ಬಹಳ ಹತ್ತಿ ವಾತಾವರಣ ಆಗಿದ್ದಾರೆ. ಇದು ರೋಡ್ ಅಗಲೀಕರಣ ಆಗ್ಬೇಕು, ರೋಡ್ ನು ಕುಂದಿಗೆ ಬಾಳ ಬಿಡ್ತಾವ್ರಿ. ಶೀಘ್ರ ಇದು ಕೆಲಸ ಆಗ್ಬೇಕು. ಮೊನ್ನೆ MLA ಬಂದಿದ್ರು, ಅಸೋಸಿಯರ್ ಕೊಟ್ಟಿದ್ರು, ಇನ್ನೊಂದ್ ತನ ಬಂದಿಲ್ಲ. ಶೀಘ್ರ ಇದು ಕೆಲಸವನ್ನು ಮಾಡ್ಬೇಕ್ರಿ, ಅಗಲೀಕರಣ ಆಗ್ಬೇಕು. ಐತ್ರಿ, ಯಾರು ಇದಕ್ಕೆ ನೋಡಲ್ಲ ರೀ, ಬರೇ ಓಟಿಗಾಗಿ ಬರ್ತಾರ್ರಿ, ಹೋಗ್ಬಿಡ್ತಾರ್ರಿ. ಇಲ್ಲಿ ಮನುಷ್ಯರು ಅಡ್ಡಾಡೋದಂದ್ರೆ ನಮ್ಗೆ ಜೀವನದ ಮ್ಯಾಗ ಇದು ಇಲ್ರಿ, ಬರೀ ಸುಳ್ಳು ಆಶ್ವಾಸನ್ರಿ, ಯಾರಾದ್ರೂ ಇದಕ್ಕೆ ಮಾಡಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಾತ್ರಳ ಗ್ರಾಮದಲ್ಲಿ ಪ್ರವಾಹದಿಂದ ಮನೆಗಳು ಬಿದ್ದರೂ ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಗುತ್ತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೆರೆ ಸಂತ್ರಸ್ತರಿಗೆ ಅಧಿಕಾರಿಗಳು ಮಾಹಿತಿ ಕೇಳಲು ಹೋದರೆ ಯಾವುದೇ ನಿಮಗೆ ಸೌಲಭ್ಯ ಬಂದಿಲ್ಲ, ಏನೂ ಇಲ್ಲಿ ಬಂದಿಲ್ಲ ಎಂದು ಹೇಳುತ್ತಾರೆ. ಹಾಗಾದರೆ ನಾವು ಎಲ್ಲಿಗೆ ಹೋಗಬೇಕೆಂದು ನಮಗೆ ಸೂಕ್ತ ಪರಿಹಾರ ನೀಡಿ ಎಂದು ಸಂತ್ರಸ್ತರ ಅಳಲಾಗಿದೆ. ಸರ್ಕಾರ ನಮಗೆ ಸೌಲಭ್ಯ ಒದಗಿಸಿ ಕೊಡುತ್ತದೆ ಎನ್ನುವುದನ್ನು ಕಾದು ಕುಳಿತ ಅಲ್ಲಿನ ಕುಟುಂಬಸ್ಥರು, ಅಲ್ಲಿನ ಸಾರ್ವಜನಿಕರು ಕಂಗಾಲಾಗುವ ಪರಿಸ್ಥಿತಿ ಎದುರಾಗಿದೆ. ಮಳೆ ಬಂದರೆ ಅವರು ಯಾವ ರೀತಿ ಉಳಿದುಕೊಳ್ಳಲು ಜಾಗವಿಲ್ಲದೆ ದೃಶ್ಯವನ್ನು ನೀವು ನೋಡಬಹುದು. ಮನೆ ಯಾವ ರೀತಿ ಬಿದ್ದು ಹೋಗಿದೆ, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಹಾರವನ್ನು ಕಲ್ಪಿಸುತ್ತಾರೋ ಕಾದು ನೋಡಬೇಕಾಗಿದೆ. ಅಧಿಕಾರಿಗಳು ಯಾರೇ ಗೌರ್ಮೆಂಟ್ ಆಫೀಸರ್ ಆಗಲಿ, ಪರಿಹಾರ ನಮಗೆ ಕೊಡಬೇಕು. ಫಸ್ಟ್ ನಮ್ದು ಕರೆಕ್ಟ್ ಆಗಿ ಮನೆ ಸರ್ವೆಗಳು ಮಾಡಬೇಕು, ನಡೆಸಬೇಕು. ನಮ್ಗೆ ಏನೇನು ಪ್ರಾಬ್ಲಮ್ ಏನೇನೈತೆ ಪ್ರಾಬ್ಲಮ್ಗಳು ಕೇಳ್ಕೋಬೇಕು, ಸರಿಯಾಗಿ ನಮ್ಮ ಜೊತೆ ಸ್ಪಂದಿಸಬೇಕು. ಮುಳುಗ ಎಲ್ಲ ಇಂದ್ರಾನಗರ ಬಿದ್ದವ್ರಿ, ಮನೆ ಬಿದ್ದರೆ ಸದಕ್ ನಮ್ಗೆ ಯಾರು ಏನೋ ಪತ್ರ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ನಮ್ಮ ಕಡೆ ಯಾರು ಬಂದು ನೋಡೇ ಇಲ್ರಿ. ಈಗ ಸರ್ ಇಲ್ರಿ, ಯಾರು ಬಂದಿಲ್ಲ. ಇಲ್ಲಿ ಎತ್ತಟ್ ಹಾಕೊಂಡ್ ಇದ್ರಾಗಿದ್ರು, ನಾವು ಹಾಕೊಂಡ್ ಕಿಸಿಂದ ನಮ್ಮ ಕಡೆ ದಪ್ಪ ಜೋರ್ ಜೋರ್ರಿ. ಹ್ಮ್, ನೀವು ಎಲ್ಲಿ ಮಕ್ಕೋತೀರಿ, ಎಷ್ಟಂತಿದ್ದೀರಿ? ಹಾಂ, ಈಗ ಏನು ಹೇಳ್ತೀರಿ ನೀವು? ಬೆಳಗಾವಿ ಜಿಲ್ಲೆಯ ಮೂರು ಮತಕ್ಷೇತ್ರಗಳಲ್ಲಿ ಅಕ್ಟೋಬರ್ 21ರಂದು ಉಪಚುನಾವಣೆ ನಡೆಯಲಿದ್ದು ಇಂದಿನಿಂದ ನೀತಿ ಸಂಹಿತೆ ಜಾರಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ 24 ಗಂಟೆಗಳಲ್ಲಿ ಎಲ್ಲ ತಯಾರಿ ಮಾಡಿಕೊಂಡು ಸೋಮವಾರ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಸ್ಬಿ ಬೊಮ್ಮನಹಳ್ಳಿ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚುನಾವಣಾ ಆಯೋಗ ರಾಜ್ಯದ ಕೆಲವು ಮತಕ್ಷೇತ್ರಗಳಲ್ಲಿ ಉಪಚುನಾವಣೆ ಘೋಷಿಸಿದ್ದು, ಅದರಂತೆ ಜಿಲ್ಲೆಯ ಅಥಣಿ, ಕಾಗವಾಡ ಹಾಗೂ ಗೋಕಾಕ್ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದೆ. ನಾಮಪತ್ರ ಸ್ವೀಕಾರ 23rd ಆರಂಭಗೊಳ್ಳಲಿದೆ. ನಾಮಪತ್ರ ಸಲ್ಲಿಸಲು 30th ಕೊನೆಯ ದಿನ. ನಾಮಪತ್ರಗಳ ಪರಿಶೀಲನೆ 1st ನಡೆಯಲಿದ್ದು, ನಾಮಪತ್ರಗಳನ್ನು ವಾಪಸ್ ಪಡೆಯಲು 3rd ಕಡೆಯ ದಿನವಾಗಿದೆ. 21st ಮತದಾನ ನಡೆಯಲಿದ್ದು, 24th ಮತ ಎಣಿಕೆ ನಡೆಯಲಿದೆ. ಜಿಲ್ಲಾದ್ಯಂತ ಇಂದಿನಿಂದ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿದ್ದು, ಚುನಾವಣಾ ಪ್ರಕ್ರಿಯೆ 27th ಪೂರ್ಣಗೊಳ್ಳಲಿದೆ ಎಂದರು. ನಮ್ಮ ಈಗಾಗಲೇ ಕರ್ನಾಟಕದ ಮಾನ್ಯ ಮುಖ್ಯ ಚುನಾವಣಾಧಿಕಾರಿಗಳು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ, ಆ ಪ್ರಕಾರ ಕ್ರಮ ಆಗ್ತದೆ. ಅಲ್ಲ, ನಮ್ಮ ಮತಗಟ್ಟೆಗಳ ಆಧಾರದ ಮೇಲೆ ಸಿಬ್ಬಂದಿ ಅಂದರೆ 1+3 ಟೋಟಲ್ 4 ಜನ ಮತಗಟ್ಟೆ ಸಿಬ್ಬಂದಿ ಇರ್ತಾರೆ. ದಟ್ ಈಸ್ ದ ಪಾಲಿಸಿ ಆಫ್ ದಿ ಎಲೆಕ್ಷನ್ ಕಮಿಷನ್. ಅದನ್ನು ನಡೆಸಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಈಗಾಗಲೇ ಈ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇಲ್ಲಿ ನಮ್ಮ ಕಾರ್ಯಾಲಯದ ಮುಂದೆ ನಡೆಸ್ತಾ ಇದ್ರಲ್ಲ, ಅದು ನಡೆಸಲಿಕ್ಕೆ ಆಗೋದಿಲ್ಲ, ಈಗಾಗಲೇ ಅವರಿಗೆ ತಿಳುವಳಿಕೆ ಕೊಟ್ಟಿದೆ. ಅದನ್ನು ಪರಿಶೀಲನೆ ಮಾಡ್ತೀನಿ. ಅವರಿಗೆ ಹಾಗೇನಾದರೂ ಇದ್ದರೆ ನಾವು ಸಂತ್ರಸ್ತರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅದನ್ನು ಮತಗಟ್ಟೆಗೆ ಉಪಯೋಗ ಮಾಡ್ತೀವಿ. ಚುನಾವಣಾ ಆಯೋಗದ ನಿರ್ಧಾರ, ಅದನ್ನು ಜಾರಿಗೊಳಿಸಬೇಕಾಗ್ತದೆ. ಸತೀಶ್ ಜಾರಕಿಹೊಳಿ, ಗೋಕಾಕ್ನಲ್ಲಿ ಯಾವುದೇ ಸಾಮ್ರಾಜ್ಯ ಕಟ್ಟಿಲ್ಲ, ನಾನು ಯಾವ ವಸ್ತು ಕಳೆದುಕೊಂಡಿದ್ದೇನೆಂದು ಸತೀಶ್ ಅವರೇ ಹೇಳಲಿ ಎಂದು ಗೋಕಾಕ್ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಸಹೋದರನಿಗೆ ಸವಾಲು ಹಾಕಿದ್ದಾರೆ.
ಗೋಕಾಕ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಾನು ಯಾವ ವಸ್ತು ಕಳೆದುಕೊಂಡಿದ್ದೇನೆ ಎಂದು ನನಗೆ ಗೊತ್ತಿಲ್ಲ, ಅದನ್ನ ಸತೀಶ್ ಜಾರಕಿಹೊಳಿ ಅವರೇ ಹುಡುಕಿ ಕೊಡಲು, ಇದನ್ನ ನಾನು ಅವರ ಒಂದೇ ವೇದಿಕೆಯಲ್ಲಿದ್ದಾಗ ಈ ವಿಷಯದ ಕುರಿತು ನೇರವಾಗಿ ಕೇಳುವೆ, ಸತೀಶ್ ಹಗರಣ ಏನು ಅಂತ ನನಗೆ ಗೊತ್ತು, ಹೇಳಿದ್ರೆ ನಮ್ಮ ಕುಟುಂಬದ ಮರ್ಯಾದೆಗೆ ಧಕ್ಕೆ ಬರುತ್ತದೆ, ಆದ್ದರಿಂದ ಸುಮ್ಮನಿದ್ದೇನೆ. ನನ್ನ ಕ್ಷೇತ್ರದ ಜನ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ, ಗೋಕಾಕ್ನಲ್ಲಿ ಪ್ರವಾಹ ಬಂದ ಸಂದರ್ಭದಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೇನೆ, ನಾಮಪತ್ರ ಸಲ್ಲಿಸಿ ಎಲ್ಲೇ ಕುಳಿತರೂ ನನ್ನ ಕ್ಷೇತ್ರದ ಜನರು ಗೆಲ್ಲಿಸುತ್ತಾರೆ ಎನ್ನುವ ವಿಶ್ವಾಸವಿದೆ, ಜನರು ಮತ್ತು ಅಧಿಕಾರಿಗಳು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ, ಅವರ ಪ್ರೀತಿ ಗೌರವ ಕಡಿಮೆಯಾದಾಗ ನಾನು ಜೀರೋ ಆಗುತ್ತೇನೆ ಎಂದು ಸತೀಶ್ ಮಾತಿಗೆ ತಿರುಗೇಟು ನೀಡಿದರು. ಅಂಬಿರಾವ್ ಪಾಟೀಲ್ ಬಗ್ಗೆ ಸತೀಶ್ ಜಾರಕಿಹೊಳಿ ಹತಾಶೆ ಭಾವದಿಂದ ಮಾತನಾಡುತ್ತಿದ್ದಾರೆ, ಗೋಕಾಕ್ ಕ್ಷೇತ್ರದಲ್ಲಿ ಸಾರ್ವಜನಿಕರ ಸೇವೆ ಮಾಡುತ್ತಿದ್ದಾರೆ, ಇವರ ವಿಷಯದಲ್ಲಿ ಮಾತನಾಡುವುದು ಸರಿಯಲ್ಲ ಎಂದು ಸ್ಪಷ್ಟಪಡಿಸಿದರು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ತರತುರಿಲೆ ಅನರ್ಹ ಮಾಡಿದ್ದಾರೆ, ಸುಪ್ರೀಂಕೋರ್ಟ್ನಲ್ಲಿ ನಮಗೆ 100ಕ್ಕೆ 100ರಷ್ಟು ಗೆಲುವು ನಮ್ಮದೇ, ರಾಜೀನಾಮೆ ನೀಡಿದ ಸಂದರ್ಭದಲ್ಲಿ ಚುನಾವಣೆ ಎದುರಿಸಲು ಮಾನಸಿಕವಾಗಿ ಸಿದ್ಧನಾಗಿದ್ದೇನೆ ಎಂದರು. ಪೋಸ್ಟರ್ ನೀಡೋದು ಮುಗಿತು, ಅವನ ಕೆಲಸ ಮುಗಿತು, ಇಷ್ಟೇ ಪೋರ್ಟು ಪೋರ್ಟು ಪ್ರಿಯರವರು ಸರ್. ಇದು ಏನಂದ್ರೆ ವಿಶೇಷವಾಗಿ ತಾವು ಎಲ್ಲ ಜನಪ್ರೀತಿಯನ್ನು ಹೊಂದಿದ್ದೀರಿ, ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೀರಿ, ಈಗ ಒಂದು ಅನರ್ಹ ಆದ ನಂತರವೂ ಕೂಡ ಏನಂತಾರೆ ಜನತೆ ಒಳ್ಳೆಯ ಸಂಪರ್ಕ ಇಟ್ಕೊಂಡಿದ್ದೀವಿ ಸರ್. ನನಗೆ ನಿಜ ಹೇಳ ನಮ್ಮ ಕೇದ ಅನರ್ಹ ಅನಿಸೋದಿಲ್ಲ, ಅವನು ನಮ್ಮರ ಅನರ್ಹ ಅನಿಸಿಲ್ಲ, ಅವ್ನು ನಡೆಯುವಂಥ ನಡವಳಿಕೆ ನಡೆಯುವಂಥ ಉದ್ದೇಶ ನಮಗೆ ನೋಡಿ ಜನರ ಪ್ರೀತಿ ಮಾಡ್ತಾರೆ, ಅಷ್ಟು ಅಧಿಕಾರಿಗಳನ್ನ ಪ್ರೀತಿ ಮಾಡ್ತಾರೆ, ಅಧಿಕಾರಿ ಇಡೀ ಜಿಲ್ಲೆ ಮತ್ತು ರಾಜ್ಯದ ಪ್ರಿಯ ಅಧಿಕಾರಿಗಳು ನಮ್ಮ ಸ್ವಭಾವಕ್ಕೆ ಅಧಿಕಾರ ಪ್ರೀತಿ ಮಾಡ್ತಾರೆ, ನಮಗೆ ಅನರ್ಹ ಶಾಸಕ ನಮ್ಗೆ ಅನಿಸಿಲ್ಲ, ಯಾಕೆ ನಮ್ಮ ಯಾವ ತರ್ಪ್ ಮಾಡಿಲ್ಲ, ನಾವು ಜನಪ್ರತಿನಿಧಿಗಳು, ನಾವು ಬಂದ್ರೆ 50-100 ಕೊಟ್ಟರೆ ಮಾತ್ರ ಚಿಕಿತ್ಸೆ, ಇಲ್ಲದಿದ್ದರೆ ಕೇವಲ 2 ಗುಳಿಗೆ ಕೊಟ್ಟು ಕಳಿಸುತ್ತಾರೆ ನಮ್ಮ ಡಾಕ್ಟರ್, ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ತಾಲೂಕು ಪಂಚಾಯತಿಯ ಸದಸ್ಯ ಬಸವರಾಜ್ ಹೊಸಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ತಾಪುರ ಪಟ್ಟಣದ ತಾಲೂಕು ಪಂಚಾಯತಿಯ ಸಭಾಂಗಣದಲ್ಲಿ ಕರೆಯಲಾಗಿದ್ದ ತುರ್ತು ಸಭೆಯಲ್ಲಿ ಮಾತನಾಡಿದ ಅವರು, ಗುಂಡುಗುರುತಿಯಲ್ಲಿ ಸುಮಾರು ವರ್ಷಗಳಿಂದ ಡಾಕ್ಟರ್ ಶಿವಕೇರಿ ಎಂಬ ವೈದ್ಯರಿದ್ದಾರೆ, ಹಣ ಪಡೆಯದೆ ಯಾವ ಚಿಕಿತ್ಸೆ ನೀಡಲ್ಲ, ಬಡ ರೋಗಿಗಳು ಹಣ ಎಲ್ಲಿಂದ ತರಬೇಕು, ಇದೇನು ಸರ್ಕಾರಿ ಆಸ್ಪತ್ರೆನೋ ಖಾಸಗಿ ಆಸ್ಪತ್ರೆನೋ ತಿಳಿಯದಂತಾಗಿದೆ ಎಂದು ತಾಲೂಕು ಆರೋಗ್ಯ ಅಧಿಕಾರಿಯವರ ಬದಲಾಗಿ ಬಂದಿದ್ದ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು. ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ತವರೂರಾದ ಗುಂಡುಗುರುತಿಯಲ್ಲಿನ ಆಸ್ಪತ್ರೆ ಗತಿ ಈ ರೀತಿಯಾದರೆ ಇನ್ನುಳಿದ ಆಸ್ಪತ್ರೆಗಳ ಗತಿ ಹೇಗಿದೆನೋ ಆ ದೇವರೇ ಬಲ್ಲ. ಶತಮಾನದ ಹಳೆಯ ಶಾಲಾ ಕಟ್ಟಡದ ಒಳಗಿನಿಂದ ಪುಟ್ಟ ಪುಟ್ಟ ಮಕ್ಕಳು ಹೋಗಬೇಕು, ಏನಾದರೂ ಅನಾಹುತವಾದರೆ ಯಾರು ಹೊಣೆ? ಇದು ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ, ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಚಿತ್ತಾಪುರ ಪಟ್ಟಣದ ಬಾಹರ್ಪೇಟ್ ರಸ್ತೆಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ಯಾ ಉರ್ದು ಶಾಲೆಯ ಕಟ್ಟಡ ಶತಮಾನಗಳಷ್ಟು ಹಳೆಯದಾಗಿದೆ. ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಈ ಶಾಲಾ ಕಟ್ಟಡ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಇಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗಿನ 70 ಮಕ್ಕಳು ಅಭ್ಯಾಸ ಮಾಡುತ್ತಾರೆ. 102 ವರ್ಷ ಹಳೆಯದಾದ ಈ ಕಟ್ಟಡ ಸಂಪೂರ್ಣವಾಗಿ ಹಾಳಾಗಿದೆ, ಶಿಥಿಲಾವಸ್ಥೆಯಲ್ಲಿದೆ, ಹೀಗಾಗಿ ಈ ಕಟ್ಟಡ ಬಳಸಲಾಗುತ್ತಿಲ್ಲ. ಈ ಕಟ್ಟಡದ ಹಿಂದೆ 4-5 ಕೋಣೆಗಳನ್ನು ನಿರ್ಮಿಸಲಾಗಿದೆ, ಅಲ್ಲಿ ಶಾಲೆ ನಡೆಸಲಾಗುತ್ತಿದೆ. ಈ ಕಟ್ಟಡದಲ್ಲಿ ಒಂದು ಅಂಗನವಾಡಿ ಕೇಂದ್ರವೂ ಇದೆ. ಈ 2 ಶಾಲೆಗೆ ಹೋಗಬೇಕಾದರೆ ಶತಮಾನದ ಹಳೆಯ ಕಟ್ಟಡದ ಒಳಗಿನಿಂದಲೇ ಹೋಗಬೇಕು, ಬೇರೆ ದಾರಿಯೇ ಇಲ್ಲ. ಕಟ್ಟಡದಿಂದ ಆಗೊಮ್ಮೆ ಈಗೊಮ್ಮೆ ಕಲ್ಲು ಮಣ್ಣು ಉದುರುತ್ತಲೇ ಇರುತ್ತದೆ. ಕಟ್ಟಡದ ಆವರಣದಲ್ಲಿರುವ ಮರಗಳ ಬೇರು ಕಟ್ಟಡದ ಒಳಗಡೆ ಬಂದಿರುವುದರಿಂದ ಕಟ್ಟಡಕ್ಕೆ ಬಳಸಿದ ಸಿಮೆಂಟ್ ಉದುರುತ್ತಿದೆ. ಅಪ್ಪಿತಪ್ಪಿ ಮಕ್ಕಳ ಮೇಲೆ ಏನಾದರೂ ಕಲ್ಲು ಸಿಮೆಂಟ್ ತುಕುಡಿ ಬಿದ್ದರೆ ಇದಕ್ಕೆ ಹೊಣೆಯಾರು ಎಂಬ ಆತಂಕದಲ್ಲಿ ಮುಖ್ಯ ಗುರುಗಳು ಶಿಕ್ಷಕರು ಇದ್ದಾರೆ. ಶಾಲಾ ಪ್ರಾರಂಭದಿಂದ ಇಂದಿನವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡಿದ ವಿದ್ಯಾ ದೇಗುಲವಿದೆ. ಮಳೆ ಬಂದರೆ ಸಾಕು, ಕಟ್ಟಡ ಸೋರಿ ನೀರು ನಿಂತು ಬಿಡುತ್ತದೆ. ಅದೇ ಮೊಳಕಾಲುದ್ದ ನೀರಲ್ಲೇ ಮಕ್ಕಳು ನಡೆದುಕೊಂಡು ಹೋಗಬೇಕು. ಎಷ್ಟೋ ಬಾರಿ ಬಿದ್ದು ಗಾಯ ಮಾಡಿಕೊಂಡಿರುವ ಉದಾಹರಣೆಗಳು ಬಹಳವೆ ಎನ್ನುತ್ತಾರೆ ಇಲ್ಲಿನ ಶಿಕ್ಷಕರು ಹಾಗೂ ಎಸ್ಡಿಎಂಸಿಯ ಅಧ್ಯಕ್ಷರು. ಈ ಕಟ್ಟಡ ನಮಗೆ ಅವಶ್ಯಕತೆ ಇಲ್ಲ, ದಯವಿಟ್ಟು ಈ ಕಟ್ಟಡವನ್ನು ನೆಲಸಮ ಮಾಡಿ ನಮಗೆ ತಿರುಗಾಡಲು ಅನುಕೂಲ ಮಾಡಿಕೊಡಿ ಎಂದು 2014 ಬಿಇಒ ತಹಸೀಲ್ದಾರ್ ಪಿಆರ್ಇ ಪಿಡಬ್ಲ್ಯೂಡಿ ಝಡ್ಪಿ ಸೇರಿದಂತೆ ಸಂಬಂಧಪಟ್ಟ ಎಲ್ಲಾ ಕಚೇರಿಗಳಿಗೆ ಅರ್ಜಿ ಮೇಲೆ ಅರ್ಜಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. 2018-19 ಸಾಲಿನಲ್ಲಿ ಪಿಆರ್ಇ ಇಲಾಖೆಯಿಂದ ಕಟ್ಟಡ ನೆಲಸಮ ಮಾಡಲು 3 ಲಕ್ಷ ರೂಪಾಯಿ ನೀಡಲಾಗಿದೆ, ಆದರೆ 3 ಲಕ್ಷದಲ್ಲಿ ಕಟ್ಟಡ ನೆಲಸಮ ಮಾಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅಧಿಕಾರಿಗಳು. ಇದಕ್ಕೆ ಇನ್ನೂ ಹೆಚ್ಚಿನ ಅನುದಾನವು ನೀಡುತ್ತಿಲ್ಲ, ಅಷ್ಟೇ ಅನುದಾನದಲ್ಲಿ ನೆಲಸಮ ಮಾಡುತ್ತಿಲ್ಲ, ಕಚೇರಿಯಿಂದ ಕಚೇರಿಗೆ ಅಲೆದಾಡಿ ಅಲೆದಾಡಿ ಸಾಕಾಗಿದೆ ಎನ್ನುತ್ತಾರೆ ಮುಖ್ಯ ಗುರುಗಳು. ಈ ಪುಟ್ಟ ಮಕ್ಕಳ ಜೀವಕ್ಕೆ ಬೆಲೆಯೇ ಇಲ್ಲವೇ? ಕಳೆದ 5 ವರ್ಷಗಳಿಂದ ಒಂದು ಕಟ್ಟಡ ನೆಲಸಮ ಮಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದೆ ನಾ ಸರ್ಕಾರ. ಈಗಿನ ಬಿಇಒ ಶಂಕರಮ ಢವಳಗಿಯವರು ಒಂದು ಬಾರಿಯೂ ಭೇಟಿ ನೀಡಿ ಕಟ್ಟಡದ ಪರಿಸ್ಥಿತಿ ಹೇಗಿದೆ ಎಂದು ನೋಡದೇ ಇರುವುದು ನೋಡಿದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇದೆ ಎಂಬುದು ತೋರಿಸುತ್ತಿದೆ. ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿನ ಶಾಲಾ ಮಕ್ಕಳು ಇಷ್ಟೊಂದು ಗಂಭೀರ ಸಮಸ್ಯೆ ಎದುರಿಸುತ್ತಿರುವುದು ನೋಡಿದರೆ ದೀಪದ ಕೆಳಗಡೆ ಕತ್ತಲಿರುವುದು ನಿಜ
ಎಂಬುದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ಈ ಕೂಡಲೇ ಶಾಸಕರು ಅಧಿಕಾರಿಗಳು ಈ ಬಗ್ಗೆ ಕಾಳಜಿ ತೋರಿಸಿ ಆದಷ್ಟು ಕಟ್ಟಡ ನೆಲಸಮ ಮಾಡಬೇಕು ಎಂಬುದು ಎಲ್ಲರ ಆಶಯವಾಗಿದೆ. ಪ್ರಶಾಂತ್ ಪಾಟೀಲ್, ಟೆಂಗಳಿ, ಎಸ್ಎಸ್ಪಿ ನ್ಯೂಸ್, ಚಿತ್ತಾಪುರ್. बच्चों के लिए बहुत परेशानी हो रही है. बच्चे कभी इधर खेलते कभी उधर खेलते करते कभी उधर जा रहे हैं. इसको पूरा गिरा के पूरा एक इधर न्यूज अपडेट्स ही नोड़ता है.